ಆಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಮೇ ತಿಂಗಳು ಅನ್ನಭಾಗ್ಯ ಅಮೌಂಟು ಎಲ್ಲರಿಗೂ ಜಮಾವಣೆ ಆಗಿದೆ ನಮಗೂ ಕೂಡ ಆಗಿದೆ ಮೆಸೇಜ್ ಕೂಡ ಬಂದಿದೆ ಸೊ ನಿಮಗೂ ಕೂಡ ಆಗಿದೆ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ ಮೇ ತಿಂಗಳ ಅನ್ನಭಾಗ್ಯ ಅಮೌಂಟು ಲೈವ್ ಪ್ರೂಫ್ ನಿಮಗೆ ತೋರಿಸ್ತೇನೆ ಇವಾಗ ಬ್ಯಾಂಕಲ್ಲಿ ಜಮಾ ಆಗಿರೋ ಬಗ್ಗೆ ಮಾಹಿತಿಯನ್ನು ತೋರಿಸ್ತೇನೆ ನಿಮಗೆ ಸ್ನೇಹಿತರೆ ಇವಾಗ ಏನು ನೋಡ್ತಾ ಇದ್ದೀರಾ ಇದು ನನ್ನ ಕೆನರಾ ಬ್ಯಾಂಕು ನೆಟ್ ಬ್ಯಾಂಕಿಂಗು ಇದರಲ್ಲಿ ಅಮೌಂಟ್ ಜಮಾ ಆಗಿರೋ ಬಗ್ಗೆ ಸ್ಟೇಟ್ಮೆಂಟಲ್ಲಿ ತೋರಿಸ್ತಾ ಇದ್ದಾನೆ ರೀಸೆಂಟ್ ಆ್ಯಕ್ಟಿವಿಟಿನಲ್ಲಿ ಅಂತಂದರೆ ರೀಸೆಂಟ್ ಆ್ಯಕ್ಟಿವಿಟಿ ಇಲ್ಲೇನು ನೋಡ್ತಾ ಇದ್ದಾರೆ ಅನ್ನಭಾಗ್ಯ ನ್ಯಾಚ್ ಡಿ ಬಿ ಟಿ ಅಂಡರ್ ಅನ್ನಭಾಗ್ಯ ಅಂತ ತೋರಿಸ್ತಾ ಇದೆ ನೋಡಿ ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಆರುನೂರ ಎಂಬತ್ತು ರೂಪಾಯಿ ನಮಗೆ ಜಮಾವಣೆ ಆಗಿದೆ ಅನ್ನಭಾಗ್ಯ ಅಮೌಂಟು ನಿಮಗೂ ಕೂಡ ಜಮಾವಣೆ ಆಗಿದೆಯಲ್ಲ ಅಂತ ಒಂದು ಸಲ ನೋಡಿಕೊಳ್ಳಿ ಮತ್ತು ಮೊನ್ನೆ ದಿನ ಹದಿನೆಂಟು ತಾರೀಕು ನಮಗೆ ಪಿ ಎಮ್ ಕಿಸಾನ್ ಅಮೌಂಟ್ ಕೂಡ ಆಗಿದೆ ನೋಡಿ ಇಲ್ಲಿ ನೋಡ್ತಾ ಇದ್ದರೆ ಪಿ ಎಮ್ ಕಿಸಾನ್ ಅಮೌಂಟ್ ಕೂಡ ಎರಡು ಸಾವಿರ ರೂಪಾಯಿ ನಮಗೆ ಜಮಾವಣೆ ಆಗಿದೆ ಸೊ ಈ ರೀತಿಯಾಗಿ ನಿಮಗೆ ಅನ್ನಭಾಗ್ಯ ಅಮೌಂಟು ಒಂದು ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ನೋಡ್ಕೋಬೋದು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡಿಕೊಂಡ್ರೆ ನಿಮಗೆ ಈ ಒಂದು ಅನ್ನಭಾಗ್ಯ ಅಮೌಂಟು ಜಮೀನು ಆಗಿರೋ ಬಗ್ಗೆ ಗೊತ್ತಾಗುತ್ತೆ ಮತ್ತು ಇನ್ನೊಂದು ರೀತಿಯಲ್ಲಿ ನೀವು ಈ ಒಂದು ಅನ್ನಭಾಗ್ಯ ಅಮೌಂಟನ್ನು ಚೆಕ್ ಮಾಡ್ಕೋಬೋದು ಈ ಒಂದು ಆಹಾರ ಇಲಾಖೆ ವೆಬ್ಸೈಟ್ಗೆ ಬಂದು ನೀವು ಚೆಕ್ಕನ್ನು ಮಾಡ್ಕೋಬೋದು ಇವಾಗ ನೋಡಿ ಇವಾಗ ಓಪನ್ ಮಾಡಿದ್ದೀನಲ್ಲ ಆರ ಇಲಾಖೆದು ಇದನ್ನು ಮೇಲುಗಡೆ ರೈಟ್ ಸೈಡಲ್ಲಿ ಮೂರು ಗೆರೆಯನ್ನು ಕಾಣ್ತಾ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ ಇದರಲ್ಲಿ ಈ ಸೇವೆಗಳಂತಿದೆ ನೋಡಿ ಈ ಸೇವೆಗಳು ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ ಇದರಲ್ಲಿ ಮತ್ತೆ ಇಲ್ಲಿ ಮೂರು ಗೆರೆಗಳು ಬ್ಲಿಂಕ್ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿಕೊಳ್ಳಿ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ ನಿಮಗೆ ಇದರಲ್ಲಿ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ಇದರಲ್ಲಿ ಈ ಸ್ಥಿತಿ ಅಂತಿದೆ ನೋಡಿ ಈ ಸ್ಥಿತಿ ಏನು ಕಾಣ್ತಾ ಇದ್ದಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಡಿ ಬಿ ಟಿ ಸ್ಥಿತಿ ಅಂತಿದೆ ನೋಡಿ ಒಂದು ಡಿ ಬಿ ಟಿ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನಿಮ್ಮೊಂದು ಜಿಲ್ಲೆಯ ಒಂದು ಮೆಡಲನ್ನು ಸೆಲೆಕ್ಟ್ ಮಾಡ್ಕೋಬೇಕು ಬೆಂಗಳೂರು ಆಗಿದ್ದರೆ ಫಸ್ಟ್ ಸ್ಟ್ಯಾಂಡ್ ಲಿಂಕ್ ಇದೆ ನೋಡಿ ಬೆಂಗಳೂರು ರೂರಲ್ ಅರ್ಬನ್ ಸಿಟಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮೊಂದು ಜಿಲ್ಲೆಯ ಹೆಸರು ಇದೆಯಾ ಅಂತ ನೋಡ್ಕೋಬೇಕು ನೀವು ಮೊದಲಿಗೆ ನೋಡ್ಕೊಂಡು ಕ್ಲಿಕ್ ಮಾಡಿದರೆ ಕರೆಕ್ಟಾಗಿ ನಿಮಗೆ ಶೋ ಆಗುತ್ತೆ ಇಲ್ಲಾಂದರೆ ಅದು ರಾಂಗ್ ಆಗುತ್ತೆ ಸೊ ನಮ್ಮ ಒಂದು ಯಾದಗಿರಿ ಇಲ್ಲಿದೆ ಸೊ ಆಗ ಇದನ್ನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ ನಿಮ್ಮದು ಯಾವ ಅದನ್ನು ನೋಡ್ಕೊಳ್ಳಿ ಅದರ ನಂತರ ಈ ರೀತಿಯಾಗಿ ಬರುತ್ತೆ ಇದರಲ್ಲಿ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಸ್ಟೇಟಸ್ ಆಫ್ ಡಿ ಬಿ ಟಿ ಅಂತಿದೆ ನೋಡಿ ನೀರು ನಗದು ವರ್ಗಾವಣೆ ಸ್ಥಿತಿ ಇದರ ಮೇಲೆ ಕ್ಲಿಕ್ ಮಾಡಿ ಇದು ನಿಮಗೆ ಮ್ಯಾನ್ಯಲ್ ಆಗಿ ಮೊಬೈಲಲ್ಲೇ ಚೆಕ್ ಮಾಡೋದಕ್ಕೆ ಯಾರು ಸ್ಟೇಟ್ಮೆಂಟ್ ನೋಡೋಕ್ಕಾಗಲ್ಲ ಅಂದರೆ ಇಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ವರ್ಷ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂತ ತೋರಿಸ್ತಾ ಇದೆ ಇಲ್ಲಿ ತಿಂಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಮಗಿಲ್ಲಿ ಮೇ ತಿಂಗಳ ಅಮೌಂಟು ತೋರಿಸ್ಬೇಕು ಇವಾಗ ಆ್ಯಕ್ಚುಲಿ ಇದರಲ್ಲಿ ಮೇ ತಿಂಗಳು ತೋರಿಸ್ತಾ ಇಲ್ಲ ಮಾರ್ಚ್ ಅಂತ ತೋರಿಸ್ತಾ ಇದೆ ಮಾರ್ಚಿಂದ ಈ ಕಡೆ ಸ್ವಲ್ಪ ಬ್ಯಾಲೆನ್ಸ್ ಇಟ್ಟಿದ್ರು ಸೊ ಅದು ಇವಾಗ ಎಲ್ಲರಿಗೂ ಹಾಕಿದ್ದಾರೆ ಸೊ ಇಲ್ಲಿ ಮೇ ಅಂತ ಬರಬೇಕು ಕೆಲವರಿಗೆ ಮೇ ಅಂತ ತೋರಿಸುತ್ತೆ ಇನ್ನು ಕೆಲವರಿಗೆ ತೋರಿಸೋದಿಲ್ಲ ಸೊ ಇದನ್ನು ನೀವು ಚೆಕ್ ಮಾಡಿ ನೋಡ್ಕೊಳ್ಳಿ ಈ ರೀತಿಯಾಗಿ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ನ ಹಾಕ್ಬೇಕು ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡ್ ಇಲ್ಲಿ ಎಂಟ್ರಿ ಮಾಡಿ ಗೋ ಅಂತ ಕೊಟ್ಟರೆ ನಿಮಗೆ ಈ ಒಂದು ರೇಷನ್ ಕಾರ್ಡ್ ಅಮೌಂಟು ಜಮಾವಣೆ ಆಗಿದೆಯಾ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಒಂದು ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಇದಿಷ್ಟು ಈ ಒಂದು ಅನ್ನ ಒಂದು ಅಮೌಂಟ್ ಜಮಾವಣೆ ಆಗಿರೋ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ ರಿಲೇಟೆಡ್ ಆಗಿ ಏನಾದರೂ ಡೌಟ್ಸ್ಗಳಿದ್ದರೆ ಏನಾದರೂ ಕ್ವಶನ್ ಕೇಳಿದ್ರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್